ಕಳವಳ ಆಗ್ತಾ ಇದೆ. ಪಾರ್ಥ, ನಾಳೆ ಒಂದು ಸರ್ತಿ ತುಷಾರ್ ಮನೆಗೆ ಹೋಗಿ ಸಂಯುಕ್ತನ ಮಾತಾಡಿಸ್ಕೊಂಡು ಬರ್ತೀಯನೋ ಪ್ಲೀಸ್? ಸರಿ ಅಮ್ಮ, ನಾನು ಹೋಗಿ ಮಾತಾಡಿಸ್ಕೊಂಡು ಬರ್ತೀನಿ. ಯು ಡೋಂಟ್ ವರಿ. ಸುಜಿ, ಸುಜಿ, ಸಾನ್ವಿ ಯಾಕಮ್ಮ ಕಾಲ್ ಮಾಡಿದ್ಲು? ಅದು ಅಮ್ಮ, ಸಾನ್ವಿ ಪಾರ್ಥನ ಇಷ್ಟಪಡ್ತಿದ್ದಾಳೆ. ಈ ಸಂಬಂಧನ ದುರ್ಗಾ ಮೇಡಮು ಒಪ್ಪಿದ್ದಾರೆ. ಪಾರ್ಥನ ಜೊತೆ ಡೈರೆಕ್ಟಾಗಿ ಮಾತಾಡೋಕ್ಕೆ ಸಾನ್ವಿಗೆ ಧೈರ್ಯ ಇಲ್ಲ. ಹಾಗಾಗಿ ಪಾರ್ಥನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ಹೇಳಿ ಅಂತ ಸಾನ್ವಿ ನನಗೆ ಹೇಳಿದ್ದಾಳೆ. ಅಲ್ಲಮ್ಮ ಸುಜಿ, ಅವ್ರ ಮದುವೆ ಮಧ್ಯಸ್ಥಿಕೆ ಕೆಲಸ ಅಲ್ಲ, ನಿನಗೆ ಯಾಕೆ ಬೇಕು? ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡ್ಕೊಂಡು ಬಾ. ಈ ಶ್ರೀಮಂತರ ಸವಾಸಕ್ಕೆ ಹೋದಾಗೆಲ್ಲ ಮನ್ಸಿಗೆ ಕಹಿನೇ ಸಿಕ್ಕಿದೆ. ಹೇಳು ಪಾರ್ಥ. ಪಾರ್ಥ ಬಾ ಸುಜಾತ. ಯಾಕೆ ಇಷ್ಟೊತ್ನಲ್ಲಿ ಅವಳ ನೋಡಕ್ ಹೋಗ್ತಿದ್ಯಾ? ಏನಾದರೂ ಪ್ರಾಬ್ಲಮ್ ಆಗಿದ್ಯಾ? ಹಾಗೇನಿಲ್ಲ. ಸಂಯುಕ್ತ ತುಷಾರ್ ಮನೆಗೆ ಹೋದಾಗ್ಲಿಂದ ಒಂದ್ಸಲೂ ಕಾಲ್ ಮಾಡಿಲ್ಲ. ಅಮ್ಮ ತುಂಬ ಟೆನ್ಷನ್ ಆಗಿದ್ರು, ಅದಕ್ಕೆ ಒಂದ್ಸಲ ಹೇಗಿದ್ದಾಳೆ ನೋಡ್ಕೊಂಬರೋಣ ಅಂತ. ಪಾರ್ಥ, ಸಂಯುಕ್ತ ಮದುವೆ ವಿಷಯದಲ್ಲಿ ದುರ್ಗಾ ಮೇಡಮ್ಗೆ ನನ್ನ ಮೇಲೆ ಬೇಜಾರಾಗಿತ್ತು. ಅದಿನ್ನೂ ಹಾಗೇ ಇದೆಯಾ? ಹಾಗೇನಿಲ್ಲ ಸುಜಾತ. ಏನು ಗೊತ್ತಾ, ತಾತ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು ಈಸಿಯಾಗಿ 8ರಿಂದ 10 ಹೆಜ್ಜೆ ಆಗ್ತಾ ಇದ್ದಾರೆ. ಅಂಕಲ್, ಆಂಟಿ ಚೆನ್ನಾಗಿದ್ದೀರಾ? ಯಾಕಿಬ್ರು ಇಲ್ಲಿ ನಿಂತಿದ್ದೀರಾ? ಸಮಯ ಮನೇಲಿಲ್ವಾ? ಯಾಕೇನು ಮಾತಾಡ್ತಿಲ್ಲ? ಏನಿಲ್ಲ, ಒಂದು ಚಿಕ್ಕ ಮಾತಿಗೆ ಕೋಪ ಮಾಡಿಕೊಂಡು ಸಂಯುಕ್ತ ಮನೆ ಬಿಟ್ಟು ಹೊರಟೋದ್ಲು. ತುಷಾರ್ ಅವಳನ್ನು ಹುಡ್ಕೊಂಡು ಹೋಗಿದ್ದಾನೆ. Parth, this is very bad. ನಿನ್ನ ಬಗ್ಗೆ ನನ್ನ ಲೈಫಲ್ಲಿ ತುಂಬ ಕನಸುಗಳನ್ನ ಕಟ್ಕೊಂಡಿದ್ದೆ. ಗೇಮ್ ಸ್ಟಾರ್ಟ್ ಆಗೋ ಮುಂಚೆನೆ ಎಂಟಾಗೋಗ್ತಿದೆಯಲ್ಲ ಪಾರ್ಥ. ಹೌ ಇಸ್ ಇಟ್ ಪಾಸಿಬಲ್? ಅದಕ್ಕೆ ಹೇಳಿದ್ರು ನೀನು ಬೇರೆ ಯಾವುದೋ ಹುಡುಗಿನ ಲವ್ ಮಾಡ್ತಿದ್ಯಾ ಅಂತ. ಅದನ್ನು ಕೇಳಿ ನನಗೆಷ್ಟು ಕೋಪ ಬಂತು ಗೊತ್ತಾ? ನೀನು ನಿಟ್ಟಲ್ಲಿ ಬಂದು ನಿನ್ನ ಚುಚ್ಚಿ ಚುಚ್ಚಿ ಸಾಯಿಸ್ಬೇಕು ಅನ್ನಿಸ್ತು. ನಾನು ಏನು ಮಾಡೋಣ ಪಾರ್ಥ? ನೀನು ಚೆನ್ನಾಗಿರ್ಬೇಕು, ತುಂಬ ಚೆನ್ನಾಗಿರ್ಬೇಕು, ಯಾಕಂದ್ರೆ ಖುಷಿಯಾಗಿರ್ಬೇಕು. ಆದರೆ ನೀನು ನನ್ನ ಜೊತೆ ಮಾತ್ರ ಖುಷಿಯಾಗಿರ್ಬೇಕು. ನೀನು ಬೇರೆ ಯಾವುದಾದ್ರೂ ಹುಡುಗಿ ಜೊತೆ ಓಡಾಡೋದು, ಎಂಜಾಯ್ ಮಾಡೋದನ್ನ ನನ್ನ ಕೈಲಿ ನೆನೆಸ್ಕೊಳ್ಳೋದಕ್ಕಾಗಲ್ಲ. ಸುಜಾತಾ ಖಂಡಿತ ನಮಗೆ ಸಿಗ್ತಾಳೆ. ಅಮ್ಮ ಹೋದಿಯ ಸಂಯುಕ್ತ ಮನೆಗೆ ಸಿಕ್ಲಾ? ಅಮ್ಮ ಅದು ತುಷಾರ್ ಮತ್ತೆ ಸಂಯುಕ್ತ ಹೊರಗಡೆ ಡಿನ್ನರ್ಗೆ ಹೋಗಿದ್ದಾರಂತೆ. ಅವ್ರು ಇನ್ನೇನು ಬಂದ್ಬಿಡ್ತಾರೆ ಅಂದರು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅಪ್ಪ ಡಿನ್ನರ್ಗೆ ಹೋಗಿದಾರಂತ? ಸರಿ ಬಿಡು, ಡಿನ್ನರ್ಗೆ ಹೋಗಿದ್ದಾಳೆ ಅಂದರೆ ಆರಾಮಾಗಿ ಖುಷಿಯಾಗಿ ಸಂತೋಷವಾಗಿದ್ದಾಳೆ ಅಂತ ಅರ್ಥ. ಅರ್ಧ ಟೆನ್ಷನ್ ಕಮ್ಮಿ ಆಯಿತು ನೋಡು. ನೀನು ಅವಸರ ಮಾಡ್ಕೊಂಡು ಬರಬೇಡ, ಅವಳು ಬರೋ ತನಕ ಕಾದು ಅವಳನ್ನ ಮಾತಾಡಿಸ್ಕೊಂಡು ನಿಧಾನಕ್ಕೆ ಬಾ, ಸರಿನಾ? ಸರಿಮಾ. ಓಕೆ. ಅಮ್ಮ ಗಾಬರಿ ಆಗ್ತಾರೆ ಅಂತ ಸುಳ್ಳು ಹೇಳಿದೆ. ಸಂಯುಕ್ತ ಬೇರೆ ಎಲ್ಲಿ ಹೋಗಿದ್ದಾಳೋ ಏನೋ. ತುಷಾರ್ ಆದರೂ ಫೋನ್ ರಿಸೀವ್ ಮಾಡಿದರೆ ಚೆನ್ನಾಗಿರ್ತಿತ್ತು. ನೀನು ನನ್ನ ಜೊತೆ ಇರು, ತುಂಬ ಖುಷಿಯಾಗಿರೋ ಹಾಗೆ ನಾನು ನೋಡ್ಕೋತೀನಿ. ನಿನ್ನನ್ನು ನಾನು ಏನೂ ಮಾಡಲ್ಲ. ಆದರೆ ಆ ಡೆವಿಲ್ ಇಷ್ಟಕ್ಕೆ ಮುಗಿತು ಅನ್ಕೋಬೇಡ ಪಾರ್ಥ. ನನ್ನ ದಾರಿ ಕಟ್ಟ ಬಂದವ್ರಿಗೆ ಒಂದೇ ಶಿಕ್ಷೆನಾ? ಅವಳಿಗೆ ಏನು ಮಾಡ್ತೀನಿ ಅಂತ ನೋಡ್ತಾ ಇರೋ. ಸಂಯುಕ್ತ ಕಾಣಿಸಿದ್ಲಾ? ಇಲ್ಲ, ಯಾಕೋ ತುಂಬಾ ಭಯ ಆಗ್ತಿದೆ. ಪಾರ್ಥ, ನೀನ್ ಧೈರ್ಯ ಕಳ್ಕೊಬೇಡ. ನೀನ್ ಭಯ ಪಟ್ರೆ ನನಗೂ ಭಯ ಆಗುತ್ತೆ. ಹುಡ್ಕೋಣ ಬಾ, ಸಿಕ್ಕಿ ಸಿಗ್ತಾಳೆ. ಏನಾಯ್ತೋ, ಯಾಕೆ ಇಲ್ಲಿ ಕೂತಿದ್ಯಾ? ಸಮಯ ಸಿಕ್ಕದ್ಲಾ? ಇಲ್ಲ ಕಣ, ಹುಡುಕಿ ಸಾಕಾಗೋಯ್ತು, ಎಲ್ಲೂ ಸಿಗ್ಲೇ ಇಲ್ಲ. ಅಲ್ಲ, ಅವಳು ಯಾಕೆ ಮನೆ ಬಿಟ್ಟು ಹೋದ್ಲು? ಏನಾದರೂ ಜಗಳ ಆಯ್ತಾ? ಪಾರ್ಥ, ಸಂಯುಕ್ತ ನಮ್ಮ ಮನೆಗೆ ಬಂದಾಗಿಂದ ಅವಳು ರೂಮ್ ಬಿಟ್ಟು ಆಚೆನೆ ಬರ್ತಿರ್ಲಿಲ್ಲ. ಯಾವಾಗ್ಲೂ ಮೊಬೈಲ್ ನೋಡ್ಕೊಂಡೆ ಕೂತಿರ್ತಾ ಇದ್ಲು. ಊಟನು ನಾನೇ ರೂಮಿಗೆ ತಗೊಂಡೋಗಿ ಕೊಡ್ತಾ ಇದ್ದೆ ಕಣೋ. ಬೆಳಗ್ಗೆ ನಾನು ಆಫೀಸಿಗೆ ಹೋದ್ಮೇಲೆ ಅಮ್ಮ ಹೋಗಿ ಬುದ್ಧಿ ಹೇಳಿದ್ದಾರೆ. ಕೊಂಡಿರಿ ಅಂತೆಲ್ಲ ಬೈದಿದ್ದಾಳು ಕಣೋ. ಅಮ್ಮ ತುಂಬಾನೇ ಬೇಜಾರಾಗಿದ್ರು. ನಾನು ಆಫೀಸಿಂದ ಮನೆಗೆ ಹೋದ್ಮೇಲೆ ವಿಷಯ ಎಲ್ಲ ಗೊತ್ತಾಯ್ತು. ಅವಳಿಗೆ ಬುದ್ಧಿ ಹೇಳೋಣ ಅಂತ ಹೋದೆ ಕಣೋ. ಅವಳು ತುಂಬಾನೇ ಸಿಟ್ಟಾಗಿದ್ಲು. ನಮ್ಮ ಅಪ್ಪ ಅಮ್ಮನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿದ್ಲು. ನಮ್ಮ ಅಪ್ಪ ಅಮ್ಮನ್ನ ಮನೆಯಿಂದ ಆಚೆ ಕಳಿಸು, ಅವ್ರ ಬದಲಾಗಿ ಯಾವುದೋ ನಾಯಿ ಬೆಕ್ಕು ಸಾಕಿದ್ರೆ ಎಷ್ಟೋ ನೆಮ್ಮದಿಯಾಗಿರ್ಬೋದು ಅಂತೆಲ್ಲ ಹೇಳಿದ್ಲು ಕಣೋ.